ಬಾಲಾಸನವನ್ನ ಬಲಿದು ಅವನ ಎತ್ತರಕ್ಕೆ ಅಂದ್ರೆ ರಾವಣನ ಎತ್ತರಕ್ಕೆ ಏರಿ ಕುಳಿತನಂತೆ. ಆ ಭಾವನೆಗೆ ಆಗ್ತದೆ ಈ ನಂಚನಿಗೆ ಆಗುವುದಿಲ್ವೋ? ಆದ್ದರಿಂದ ಅವರು ನಮ್ಮನ್ನು ಗುರುತಿಸಬೇಕು ಅಂತಾದ್ರೆ ಇದು ನನ್ನ ಬಾಲಾಸನವನ್ನ ಬಲಿದು ಅವನ ಎತ್ತರಕ್ಕೆ ಏರಿ ಕುಳಿತು ಕಟ್ಟ
ಒಂದು ಮಾತು ಎಲ್ಲವನ್ನ ಗಮನಿಸಿದೆ ನಾನು. ಹೌದಾ? ಹೌದು. ನಾವು ಮಾತಾಡಿಸಬೇಕಿತ್ತು. ನಮ್ಮ ಮನೆ ಅಲ್ಲ ಇದು, ಸಭೆ. ಜೊತೆಯಲ್ಲಿ ಬಂದವರನ್ನು ಅತಿಥಿಯಾಗಿ ದೇವ ಅಂತ ಕರಿಬೇಕಿತ್ತು. ಸಂಸ್ಕಾರ ಬಂದವರು ಬರುವಾಗೆ ಬಂದು ನಾವು ಅವರನ್ನು ಉಪಚರಿಸ್ತೇವೆ. ಯಾವುದೋ ರಹಸ್ಯವಾದ ಕಾರ್ಯಭಾರದಲ್ಲಿ ನಾವೆಲ್ಲ ತೊಡಗಿಕೊಂಡಿರುವ ಕಾಲಕ್ಕೆ ನಮ್ಮ ಮನುಷ್ಯನಲ್ಲದ ನೀನು ಕಪಿ ಹೀಗೆ ಒಳಗೆ ಬಂದಾಗ ನಾವು ಕೊಟ್ಟು ಗೌರವ ಒಳಗೆ ಬಂದಾಗ ಹೊಡಿತಾರೆ. ಸರ್ವಾಲಂಕಾರ ಭೂಷಿತರಾಗಿ ಬಂದ ಕಾರಣಕ್ಕೆ ಮತ್ತು ಹಯವನ್ನ ಕಟ್ಟಿದ ಹಿನ್ನೆಲೆ ಇದ್ದ ಕಾರಣಕ್ಕೆ ನಾವು ಹೊಡಿಲಿಲ್ಲ ಅಂತ ಹೇಳುವುದೇ ನಿನಗೆ ಆತಿಥ್ಯ. ಹೌದಾ? ಜೊತೆಯಲ್ಲಿ ನಮ್ಮ ಸಮಾನವಾಗಿ ಕುಳಿತವ ನೀನು, ಸಮಾನವಾಗಿ ಕುಳಿತಿದ್ದೇವೆ ಎಂಬ ಕಾರಣಕ್ಕೆ ನೀನು ರಾಜನಾಗುವುದಿಲ್ಲ. ನಿನ್ನನ್ನು ಕಡಿಮೆ ಮಾಡುವುದಕ್ಕಾಗಿಯೂ ಅಲ್ಲ. ಛೇ, ನಮ್ಮ ಆಸ್ಥಾನದಲ್ಲಿ ಜ್ಯೋತಿರ್ಮೇದ ನನ್ನನ್ನು ಕಡಿಮೆ ಮಾಡ್ಲಿಕ್ಕೆ ಆಗುವುದೂ ಇಲ್ಲ. ನನ್ನ ಉದ್ದೇಶವೂ ಅದಲ್ಲ, ನಾನು ಕೇಳುವುದೂ ಇಲ್ಲ. ಆದ್ರೂ ಒಂದು ನಿನ್ನ ಬಾಲನ ಕೊನೆ ಇರುವ ಸ್ಥಳ ಯಾವುದು ಹೇಳು. ಸ್ಥಳ ನಿನ್ನದೇ, ಅದನ್ನು ನೆನಪಿಟ್ಟು. ನೆಲ ನನ್ನದು, ಬಾಲ ಮಾತ್ರ ನಿನ್ನದು. ಹೌದು. ಹಾಗಾದ್ರೆ ಸರಿಯಾಗಿ ಯಾವ್ದು ಇರುತ್ತದೋ ಅದು ಮಾತ್ರ ಭದ್ರ ಅಂತ ಕರೆಸಿಕೊಳ್ತದೆ. ನೀನು ಬರುವಾಗ ಸಂಸ್ಕಾರ ತಪ್ಪಿ ಬಂದೆ. ಏನು? ದೂತನಲ್ಲಿ ಹೇಳ್ಬೋದಿತ್ತು. ಅವರು ಸುಮ್ಮನಿದ್ರು ಅಥವಾ ಕಡಿಲಿಲ್ವೋ, ಬೇಕಾಗಿಲ್ಲ. ನಾನು ಇಂಥ ಕಾರಣಕ್ಕೆ ಬಂದಿದ್ದೇನೆ, ಅವಕಾಶ ಬೇಕು. ಕೇಳಿ ಬರುವ ಸಂಸ್ಕಾರ ಇಲ್ಲಿಗೆ ಮುಕ್ತ ದ್ವಾರ ಅಂತ ನಾನು ಭಾವಿಸಿದೆ. ಇಲ್ಲ, ನೀನು ಸಭೆಯನ್ನು ಹೌದು ಅಂತ ಯಾರು ನನ್ನನ್ನು ತಡೆಯಲಿಲ್ಲ. ನಾನು ಒಳ ಬರುವಂತ ಹೊತ್ತಿಗೆ ಆ ಕಡೆ ಈ ಕಡೆ ನನ್ನ ನೋಡ್ತಾ ನಿಂತರು. ತಡೆಯಲಿಲ್ಲ ಎಂಬ ಕಾರಣಕ್ಕಾಗಿ ನೀನು ಹೇಳಬಾರದು ಅಂತಿಲ್ಲ. ನೀನು ಹೊರಗಿನಿಂದ ಬಂದವ ಕಾರಣಕ್ಕಾಗಿ ಮಹಾರಾಜ ಸದಾ ಕಾರ್ಯೋನ್ಮುಖನಾಗಿರ್ತೇ ಮತ್ತ ಪ್ರಜ್ಞೆ ಇದ್ದರೆ ಹೇಳಿ ಬರುವುದು ಕ್ರಮ, ಶಿಷ್ಟಾಚಾರ. ಬಿಡು, ಕೇಳಲೇ ಇಲ್ಲ, ತೊಂದ್ರೆ ಇಲ್ಲ. ತಪ್ಪಿ ಒಳಗೆ ಬಂದೆ, ಅವರು ಕೇಳಿಲ್ಲ ಹೇಳೋಕ್ಕಿಂತ ನೀನ್ ಹೇಳ್ಬೇಕು, ಕೆಲಸ ಆಗಬೇಕಾದ್ರೆ. ಒಳ ಪ್ರವೇಶ ಹೊತ್ತಿಗೆ ಅವತ್ತು ಬಾಗಿಲದಲ್ಲಿ ಬಾಗಿಲಲ್ಲಿ ಇದ್ದವ ಹೌದು ಅಂತ ಆದ್ರೆ ನನ್ನನ್ನು ತಡಿಬೇಕು. ಯಾರು ನೀನು ಯಾಕೆ ಸುಮ್ಮನೆ ಹೋಗ್ತಾ ಇದ್ದೀವಿ ಒಳಗೆ ಏನು ಹಾಗೆ? ತಡೆಯಲಿಲ್ಲ, ತಡೆಯಲಿಲ್ಲ. ಅವ ತಡೆಯುವುದು ಇಲ್ಲ. ಹೌದಾ? ಕೆಲಸ ಮಾಡಿಸಿಕೊಳ್ಳಬೇಕಾದ ಗುಣ ನಿನಗಿದ್ದು ನೀ ಹೇಳಬೇಕಿತ್ತು. ನೀನು ಹೇಳಲಿಲ್ಲ ಹೇಳುವಲ್ಲಿ ನಿನಗೆ ಆ ಗುಣ ಎಲ್ಲ ಇಲ್ಲ ಎಂಬುದಾಗಿ ಅರ್ಥ ಬಿಟ್ರೆ ನೀನು ಕೆಟ್ಟವಂತ ಹೇಳುವುದಿಲ್ಲ. ನಾನು ಯಾರು ತಡೆಯುವವರಿಲ್ಲ, ಎಲ್ಲವರು ಒಳ್ಳೆಯವರಂತ ನಾನು ಭಾವಿಸಿದ್ದು. ನಮ್ಮಲ್ಲಿದ್ದವರು ಒಳ್ಳೆಯವರು ಬಂದ ನೀನ್ ಹೇಗೆ ಅಂತ ಗೊತ್ತಾಗ್ಬೇಕ? ನಾವು ಒಳ್ಳೆಯವರಾದ್ರೆ ನಾಡೆಲ್ಲ ಒಳ್ಳೆಯದಾಗುತ್ತದೆ ವೀರಮಣಿ. ಅದು ಬೇಡ. ನಾಡು ಹೇಗೆ ನಮ್ಮ ಗೊತ್ತುಂಟು. ಹೌದಾ? ನಮ್ಮ ನಾಡಿನ ಬಗ್ಗೆ ಮತ್ತು ನಮ್ಮ ಹಿನ್ನೆಲೆ ಬಗ್ಗೆ ನಮಗೆ ಪಾಠ ಮಾಡಬೇಕಾದ ಅವಶ್ಯಕತೆ ಇಲ್ಲವೇ ಇಲ್ಲ. ಅದಕ್ಕಾಗಿ ನಾನು ಒಂದದ್ದು ಅಲ್ಲ. ಹೇ ಕಪಿ, ಈಗ ಕೇಳ್ತೇನೆ, ಹೇಳು. ಯಾರು ನೀನು? ಯಾಕಾಗಿ ಬಂದೆ? ನನ್ನ ಕಾರ್ಯ ಮುಗಿದ ಕಾರಣಕ್ಕಾಗಿ ನಿನ್ನನ್ನು ಮಾತಾಡಿಸ್ತಿರುವುದು ನಾನು. ಜೊತೆಯಲ್ಲಿ ಹೇಳದಿಲ್ಲ ನೀನು ಹದಿನಾಲ್ಕು ಲೋಕಕ್ಕೆ ಅಧಿಕ ಶ್ರೀರಾಮಚಂದ್ರ ಅವನಾಶವನ್ನು ಹಿಡಿದಿರಲ್ಲ ನೀವು. ನಮ್ಮದು ಹದಿನಾಲ್ಕು ಲೋಕದಲ್ಲೇ ಬರ್ತದಲ್ಲ. ಹೌದೌದೌದು. ನಮಗ ಅವ ಅಲ್ಲ, ನಮಗ ಸುದ್ದಿಯೂ ಬರ್ಲಿಲ್ಲ. ನೀವು ಒಪ್ಪಿಕೊಳ್ಳಿಲ್ಲ ಅಂತ ಆಯ್ತು. ನಮಗ ಸುದ್ದಿ ಬರ್ಲಿಲ್ಲ, ಒಪ್ಕೊಳ್ಬೇಕು ಅಂತಿಲ್ಲ. ಈಗ ಒಪ್ಪಿಕೊಳ್ಳುವುದು ಹೇಗೆ? ಒಪ್ಪಿಕೊಳ್ಳುವಂತ ಗುಣ ಇದ್ರೆ ಒಪ್ಪಿಕೊಳ್ತಾರೆ. ಸಂದರ್ಭ ಹಾಗೆ ಬಂದ್ರೆ ಅಶ್ರುವನ್ನು ಸುರಿಸ್ತಾರೆ. ಹಾಗಾದ್ರೆ ಒಪ್ಪುವ ಗುಣ ಅವನಲ್ಲಿ ಉಂಟೋ ಇಲ್ಲ ನೋಡ್ಕೊಳ್ಬೇಕಲ್ಲ. ನಿಮಗೆ ಒಪ್ಪಿಕೊಳ್ಳುವ ಗುಣ ಇಲ್ವಾ? ಎರಡೂ ಇದ್ರೆ ನೋಡ್ಕೊಳ್ಬೇಕಲ್ಲ ಅಂತ ಹೇಳಿದ್ದ. ಅದಕ್ಕಾಗಿ ಹಾಗಾದ್ರೆ ಹದಿನಾಲ್ಕು ಲೋಕಕ್ಕೂ ಅವ ಹೇಗೆ ಒಡೆಯ? ಜೊತೆಯಲ್ಲಿ ಏನು ನಿನ್ನ ರಾಮ ಅಷ್ಟು ದೊಡ್ಡವ ಎಂಬಂತ ಉದ್ಗಾರದಲ್ಲಿ ಮಾತಾಡ್ತೀಯಲ್ಲ ನೀನು. ಏನು ನಿನ್ನ ರಾಮ ಕಲಿಯೇನೋ? ಅವ ಕಲಿಯಲ್ಲ. ಮತ್ತೇನು ಆತ
ಅವನಿಂದ ನೀನು ಕಲಿಯಬೇಕಾದದ್ದು ತಿಳಿಯಬೇಕಾದದ್ದು ಬಹಳಷ್ಟು ಉಂಟು ವೀರಮಣಿ. ನಾನು ಕಲಿಯಬೇಕಾದ್ರು ಬೇಡ, ಅವ ಕಲಿಸಿದ್ದನ್ನೇ ಅವನ ಕಲಿತನ ಏನುಂಟು ಎನ್ನುವುದನ್ನು ನಾವು ತಿಳಿಯಬಹುದಾಗುತ್ತದೆ. ಏನು ಬಾಲ್ಯದಿಂದಲೇ ರಾಮನ ಕಲಿತನೇನು ಎನ್ನುವುದನ್ನು ಲೋಕವೇ ಗುರುತಿಸಿಕೊಂಡಿದೆ ವೀರಮಣಿ. ಯಾವುದೋ ವಿಶ್ವಾಮಿತ್ರರ ಎತ್ತರ ಸಂರಕ್ಷಣೆಗಾಗಿ ಹೊರಟವ ಶ್ರೀರಾಮಚಂದ್ರ, ಅದೇ ಹೊತ್ತಿಗೆ ಮೇಲ್ವಾಯಿದು ಬರುತ್ತಿರುವಂತಹ ಸಾವಿರ ಬಲವನ್ನು ಹೊಂದಂತಹ ಕಾಟಕ ಎನ್ನುವಂತಹ ಘೋರ ರಕ್ಕಸಿಯನ್ನು ಕೊಂದುಕೊಳ್ಳದಂತಹ ಧೀಮಂತ ಸಾಹಸಿ ಅಲ್ಲಿ ಅವನ ಕಲಿತನವನ್ನ ಗುರುತಿಸಬಹುದಾಗುತ್ತದೆ. ಮಾತ್ರ ಅಲ್ಲ, ಸುನಾಭ ಎನ್ನುವಂತಹ ಧನಸ್ಸನ್ನು ಇದುವರೆಗೆ ಯಾರು ಹೆದೆಯೇರಿಸಿದವರಿಲ್ಲ. ಅಂತಹ ಶಿವಧನುಸನ್ನು ಭಂಗ ಮಾಡುವುದರ ಮುಖೇನವಾಗಿ ಸೀತೆಯನ್ನು ಹರಿಸಂತಹ ಧೀಮಂತ ಸಾಹಸಿ ಅಲ್ಲಿ ಅವನ ಕಲಿತನವನ್ನು ಗುರುತಿಸಬಹುದಾಗುತ್ತದೆ. ಅಷ್ಟೇ ಅಲ್ಲ, ಒಂದು ಕಾಲದಲ್ಲಿ ಶಬ್ದಳಾಗಿ ಕಲ್ಲಾಗಿ ಬಿದ್ದಂತಹ ಅಹಲ್ಲೆ ಕೇವಲ ರಾಮನ ಪಾದ ಸ್ಪರ್ಶದಿಂದಲೇ ಉದ್ಧತಳಾಗುತ್ತಾಳೆ ಮತ್ತೆ ಹೆಣ್ಣಾಗುತ್ತಾಳಂತಾದ್ರೆ ಅಲ್ಲಿ ರಾಮನ ಕಲಿತನವನ್ನು ಕಾಣಬಹುದಾಗುತ್ತದೆ. ಹೆಚ್ಚೇನು, ಆಕಾಶಕ್ಕೆ ಏಣಿ ಮಲಿದವರಿಲ್ಲ, ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿದವರಿಲ್ಲ, ಶತಯೋಗ ವಿಸ್ತೀರ್ಣವಾದಂತಹ ಸಮುದ್ರಕ್ಕೆ ಸೇತುವೆಯನ್ನು ಬಂಧಿಸಿದ ಶ್ರೀರಾಮಚಂದ್ರ ಅಲ್ಲಿ ಅವನ ಕಲಿತನವನ್ನು ಕಾಣಬಹುದಾಗುತ್ತದೆ. ಹೆಚ್ಚೇನು, ಲೋಕ ಕಂಟಕನಾಗಿ ಮರೆಯುತ್ತಿರುವಂತಹ ದಶಶಿರ ರಾವಣೇಶ್ವರ ಮಾತ್ರಲ್ಲ ಕುಂಭಕರ್ಣಾದಿ ಖಳರನ್ನು ಕೊಂದಂತಹ ಧೀಮಂತ ಸಾಹಸಿ ಅಲ್ಲಿ ಅವನ ಕಲಿತನವನ್ನು ಕಾಣಬಹುದಾಗುತ್ತದೆ. ಅಂತಹ ಕಲಿತನ ಹೊಂದಿದವನ ಆ ರಾಮನ ಅಶ್ವವನ್ನು ನೀನು ಬಂಧಿಸುವುದಕ್ಕೆ ಮುಂದಾಗಿಬಿಟ್ಟಿಯಲ್ಲ, ಅದು ಬೇಸರಾದದ್ದು ನನಗೆ. ನಿಮ್ಮೆಳಿಕಂತ ಇದೆಲ್ಲ ಮಾಡಿದವರು ಅಂದ್ರೆ ಕೊಂದವರೆಲ್ಲ ಕಲಿಗಳು. ಯಾಕೆ ಗೊತ್ತಾ, ರಾವಣೇಶ್ವರ ಲೋಕವನ್ನೇ ನಡುಗಿಸಿದವ, ಹೆಚ್ಚೇನು ಯಮನನ್ನೇ ನಡುಗಿಸಿದ. ಹೌದಾ, ತ್ರಿಭುವನದಲ್ಲ ರಾವಣ ಅಂತ ರಾವಣನನ್ನು ಕೊಂದಿದ್ದಾನೆ ಅಂತ ಆದ್ರೆ ಇವ ಕಲಿ. ಹೌದಾ ಅಲ್ವಾ, ಕಲಿಯನ್ನೇ ನಡೆಸಿದಂತ ರಾವಣನನ್ನು ಕೊಂದವ ಇವ ಕಲಿ. ಕಪಿ, ಈ ನಿಜವಾಗಿ ಕಲಿಬೇಕಾದ ನೀನು ಏನು ಕಲಿಯುವ ತೊಂದರೆ ಇಲ್ಲ. ಒಂದು ಬೃಹತ್ತಾದ ವೃಕ್ಷ ಬೆಳೆದಿರ್ತಾನೆ, ಒಂದೆರಡು ಕೊಡಲಿ ಎಟ್ಟಿದ್ ಕಡಿಯುವುದಕ್ಕಾಗುವುದೇ ಇಲ್ಲ. ಇಲ್ಲ, ಸಾವಿರ ಪೆಟ್ಟುಗಳು ಬೇಕಾದ, ಅದಕ್ಕೆ ನೂರಾರು ಕೊಡಲಿಯ ಪೆಟ್ಟುಗಳೇ ಬೇಕು. ಹಾಗಾದ್ರೆ ಕೊಡಲಿಯ ಪೆಟ್ಟನ್ನ ಹಾಕಿ 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 ಕಳಿಸೋದು ತುಂಬಾ ಜನ ಹೋಗಿರ್ತಾರೆ. ಕೊನೆ ಹೋದವ ಒಂದು ಕೊಡಲಿ ಪೆಟ್ಟ ಆಗ್ತಾನೆ, ಮರ ಬೀಳ್ತಾನೆ. ಹಾಗಾದ್ರೆ ಕಡಿದವ ಅಂತ ಹೇಳಲಿಕ್ಕೆ ಆಗ್ತದ? ಅವನೇ ಅಂತ ಹೇಳಬೇಕಾಗ್ತದೆ. ಆದ್ರೆ ಬಿತ್ತಿದ್ದಂತು, ಯಾಕಂದ್ರೆ ಫಲವೇ ಮುಖ್ಯ. ಹೌದಾ ಅಲ್ವಾ, ಕೇಳು. ಬಿತ್ತಿದ್ದಂತು ಹೌದು. ಹಾಗಾದ್ರೆ ಒಂದು ಕೊಡಲಿ ಪೆಟ್ಟಿನಿಂದ ಬೀಳ್ತದೆ ಅಂತಾದ್ರೆ ಅದು ರಾಮನ ಪರಾಕ್ರಮ ಅಥವಾ ಕೊಡಲಿ ಏಟನ್ನ ಕೊಟ್ಟವನ ಪರಾಕ್ರಮ ಅಲ್ಲ. ಮತ್ತೆ ಮೊದಲೇ ಶಿಥಿಲಗೊಂಡಿದ್ದು ಎಂಬಂತ ಸತ್ಯ ಅಲ್ಲಿ. ಇಲ್ಲೂ ಹಾಗೆ ಹೇಗೆ, ರಾವಣ ಎಂಬಂತ ಬೃಹದಾಕಾರದ ವೃಕ್ಷ ಬೆಳೆದು ಬೆಳೆದು ಹೆಮ್ಮರವಾಗಿದ್ದ ಕಾಲಕ್ಕೆ ಅವನಿಗೆ ಎಷ್ಟು ಜನ ಕೊಡಲಿ ಪೆಟ್ಟಾಗಲಿಲ್ಲ ಪುಣ್ಯಾತ್ಮ. ಹೌದು, ಬೆಟ್ಟಾಗಿದ್ರ ರಾಮನಿಗಿಂತ ಮೊದಲು ಅವನಿಗೆ ಹೊಡೆದವರಿದ್ದಾರೆ, ಅಲ್ಲ ಬೆಟ್ಟಿದವರಿದ್ದಾರೆ, ಅವನಿಗೆ ಸೆನೆ ಹಿಡಿದವರಿದ್ದಾರೆ. ಹಾಗಾದ್ರೆ ನೂರಾರು ಪೆಟ್ಟು ಬಿದ್ದ ವೃಕ್ಷ ಬೀಳುವ ಅವಸ್ಥೆಯಲ್ಲಿತ್ತು, ಅಲ್ಲಿಗೆ ರಾಮ ಹೋಗಿ ಒಂದು ಬಾಣ ಬಿಟ್ಟ, ರಾವಣ ಸತ್ತ. ಅದ್ರ ಅರ್ಥ ರಾಮ ಕಲಿಯಲ್ಲ, ಕೇವಲ ಕಾಕತಾಳಿಯನ್ನೇ ನೀನು ಬಿಟ್ಟು ಕಲಿಯಲ್ಲ. ಅದು ಹಾಗಾಗುವುದಿಲ್ಲ ವೀರಮಣಿ. ಪ್ರಬುದ್ಧವಾದಂತಹ ಬೇರು ಯಾವುದು ಮರಕ್ಕೆ? ತಾಯಿ ಬೇರು. ಹೌದಾ, ಆ ತಾಯಿ ಬೇರು ಕತ್ತರಿಸುವವನೇ ಪ್ರಬುದ್ಧರಾಗುತ್ತಾನೆ, ಶ್ರೇಷ್ಠ ವ್ಯಕ್ತಿತ್ವ ಹೊಂದುವುದಕ್ಕೆ ಸಾಧ್ಯ ಆಗುತ್ತದೆ. ಮರ ಕಡಗುವುದಕ್ಕೆ ತಾಯಿ ಬೇರು ಕತ್ತರಿಸಬೇಕು ಅಂತ ಹೇಳಿದ್ ಯಾರು? ಮೊದಲು ಕತ್ತರಿಸಿದ ಬುಡ ತೆಗೆರಬಾರದು ಅಂತ ತಾಯಿ ಬೇರು. ಮೊದಲು ಉಳಿದೆಲ್ಲ ಬೇರುಗಳನ್ನು ಕತ್ತರಿಸುವುದಕ್ಕೆ ಮುಂದಾಗುತ್ತಾನೆ, ಒಬ್ಬಾತ ಮರವನ್ನು ಉರುಳಿಸಬೇಕು ಅಂತ ಆದ್ರೆ. ಆದ್ರೆ ಈಗ ಅವ ಶಿಥಿಲಗೊಂಡದ್ದೇ ಹೌದು ಅಂತ ಆದ್ರೆ ಉಳಿದವರಿಂದ ಯಾಕೆ ರಾವಣ ಸಾಯಲಿಲ್ಲ? ರಾವಣ ಸತ್ತಿದ್ದಾನೆ ಅಂತ ಆದ್ರೆ ಅದು ರಾಮನ ಕಲಿತನ ಅಂತಲೇ ಅರ್ಥ ಮಾಡಿಕೊಳ್ಳಬೇಕು. ಅವ ಬೀಳುವ ಕಾಲಕ್ಕೆ ಹೋಗಿದ್ದಷ್ಟೇ. ನೀನು ಹಾಗೆ ಯೋಚಿಸಿದ್ರೆ ಏನ್ ಮಾಡ್ಲಿಕ್ಕೂ ಆಗುವುದಿಲ್ಲ ಬಿಡು. ನನ್ನ ಕಲಿತನ ಅವನ ಕಲಿತನ ಇರುವುದು ಅಲ್ಲಿ ಅಂತ ಹೇಳುವುದಕ್ಕೆ ಹೊರಟದ್ದು. ಅವನ ಎಷ್ಟೇ ಕಲಿಯಾಗಿರ್ಲಿ, ಅವನ ಚಾರಿತ್ರ ಮೂಲಕವಾಗಿರುವ ಕಾರ ಮನಸ್ಸಿನ ನೆಲೆಯಾಗಿರಬೇಕು ತಾನೆ. ಚಾರಿತ್ರ ಹೌದು. ಏನು ರಾಮ ಇಷ್ಟೆಲ್ಲ ಕಲಿ 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 ಅಂತ ಹೇಳಿ, ರಾಮನು ಕಲಿಬೇಕಾದ ಗುಣ ಇಲ್ಲ ಪುಣ್ಯಾತ್ಮ. ಇಲ್ವ, ರಾಮ ನಿಜವಾಗಿ ಸಾಮಾನ್ಯ ಮರ್ಯಾದೆ ಮಂತ್ರಿಂದ ಬಹಳ ಕಲಿಬೇಕಾದ ಉಂಟು. ಏನಪ್ಪ ಮಾಡಿದ್ದೆ ನಮ್ಗೆ ಗೊತ್ತಿಲ್ಲ. ಮಾಡಿ ಏನ್ ಗೊತ್ತಿಲ್ಲ.
What?
ಎಂದು ವ್ಯಾಖ್ಯಾನಿಸುವುದಕ್ಕೆ ಮುಂದಾಗುತ್ತಾ ಇದ್ದೀವಿ. ಹೌದು, ನಾವೆಲ್ಲ ಸೇರಿದ್ದು ಓದಿದ್ರ ಮೇಲೆ ಮೇಲ್ನೋಟ ಹೌದು ಅಂತ ಅನ್ನಿಸ್ತದೆ. ಆದ್ರೆ ಅಂದ್ರೆ ನಾನು ಕೇಳಿದ ಪ್ರಕಾರ ಜ್ಯೋತಿರ್ಮೇಧದ ಅರಸುನಿ. ಹೌದು, ಕೇಳಿದ ಪ್ರಕಾರ ಸತ್ಯ ಜ್ಯೋತಿ ಮೇಧ ಅಂತ ಹೇಳಿದ್ರೆ ಯಜ್ಞ ಅಂತ ಅರ್ಥ. ಈ ಜ್ಯೋತಿರ್ಮೇಧದಲ್ಲಿರುವಂತಹ ಎಲ್ಲರೂ ಮಾತ್ರ ಅಲ್ಲ, ಇಲ್ಲಿಯ ಅಧಿಕಾರಿಯಾದಂತಹ ನೀನು ನೀನು ಸಹ ಅಜ್ಞಾನಿ ಅಲ್ಲ, ಮಹಾಜ್ಞಾನಿ ಎಂದು ತಿಳ್ಕೊಂಡಿದ್ದೇನೆ. ಮಾತ್ರ ಅಲ್ಲ, ಯಾಕೆ ಭಿಕ್ಷಮತಿಯಂತಹ ಮಗಳನ್ನು ಪಡೆದಂತಹ ಜೀವಕತನ ನಿನ್ನಲ್ಲುಂಟು. ಹೆಚ್ಚೇನು, ಈಶನೇ ಮನೆ ಅಳಿಯನಾಗಿ ಇಲ್ಲಿ ಇದ್ದಾನಂತಾದ್ರೆ ಅಲ್ಲಿ ನಿನ್ನ ಶ್ರೇಷ್ಠತೆಯನ್ನು ಗುರುತಿಸಬಹುದಾಗುತ್ತದೆ. ಪುಣ್ಯ ಭೂಮಿಯೂ ಹೌದು, ಪುಣ್ಯ ಸಿಂಹಾಸನವುದು, ನಾನು ಪುಣ್ಯಾತ್ಮನೂ ಹೌದು. ಅದರ ಬಗ್ಗೆ ಮಾತು ಆದ್ರೆ ಈಗ ರಾಮನ ಕುರಿತಾದಂತಹ ಮಾತನ್ನ ಆಡುವುದನ್ನು ಕೇಳಿದಾಗ ನೀನೇನು ಮೂರ್ಖನೇ? ಪುತ್ರ ನೀನೇ ಅಲ್ಲ, ಈಗ ಅಲ್ಲೇ ಹೇಳಿದ್ದಲ್ಲ ಪ್ರಜ್ಞಾವಂತನಿ. ಆ ಪ್ರಜ್ಞಾವಂತನಿತಿ ಎಂಬ ಕಾರಣಕ್ಕೆ ನೀನೊಬ್ಬ ಮೂರ್ಖನಲ್ಲ ಅಂತಾಯಿತು. ಸರಿಯಾದಂತಹ ವಿಷಯ ಯಾವುದು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳದೆ ಅಂದ್ರೆ ಅರ್ಧಂಬರ್ಧ ವಿಷಯವನ್ನು ತಿಳಿದು ಯಾವನು ವಿಷದೀಕರಿಸುವುದಕ್ಕೆ ವಿವರಿಸುವುದಕ್ಕೆ ಮುಂದಾಗುತ್ತಾನೋ ಅವರಲ್ಲಿ ಮೌಢ್ಯ ಆವರಿಸಿದೆ ಅಂತ ಅರ್ಥ. ಒಂದು ರೇಖೆಯನ್ನ ಕಂಡಾಗ ಆ ರೇಖೆಯ ಬಗ್ಗೆ ಒಬ್ಬೊಬ್ಬರು ಒಂದೊಂದು ರೀತಿ ವ್ಯಾಖ್ಯಾನ ಮಾಡುವ. ಹೌದು, ಸ್ವಲ್ಪ ನೇಮಿತಿಯಲ್ಲಿ ಹಾಗಾಗಿ ಹೇಳು, ರವಿ ಕಾಣದ್ದನ್ನು ಕವಿ ಕಾಣುತ್ತಾನೆ ಅಂತ. ಹೌದೌದು, ಒಬ್ಬ ಹೇಳ್ತಾನೆ ಏಳುವನು ರವಿ ಏಳುವನು. ಹೌದೌದು, ಮಾನವಳು ಸಣ್ಣಗೆ ತೋರುವನು ಅದು ಅವನು ಕಲ್ಪನೆ. ಹೌದೌದು, ಸಣ್ಣ ಕಂಡ್ರು ಪ್ರಕಾಶ ಕಡಿಮೆ ಇರ್ತದ, ಸಣ್ಣ ಕಂಡು ಬರಿ ಗಂಡ ನೋಡ್ಲಿಕ್ಕೆ ಆಗ್ತದ? ಆಗೋದಿಲ್ಲ. ಹಾಗಾದ್ರೆ ಒಬ್ಬೊಬ್ಬರ ಕಲ್ಪನೆ ಒಂದೊಂದು ರೀತಿ, ಆದ್ರೆ ಅಲ್ಲಿ ಸರಿಯಾದಂತಹ ವಾಸ್ತವ ಯಾವುದೆನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. ವಾಸ್ತವ ಇದ್ದವನೇ ಹೇಳಬೇಕೆ ಬಿಟ್ಟು ದೂರಿದ್ದವಲ್ಲ. ಈಗ ತನ್ನದ್ದೇ ಸರಿ, ತಾನು ಕಂಡದ್ದೇ ಸರಿ ಅಂತ ಯಾವನು ವಾದಿಸುವುದಕ್ಕೆ ಮುಂದಾಗುತ್ತಾನೋ ಅವನು ಮೂರ್ಖರ ಸಾಲಿನಲ್ಲಿ ಸೇರುವುದಕ್ಕೆ ಸೇರ್ತಾನೆ. ಅವನು ಸೇರಬೇಕು. ಆ ಮಟ್ಟಿಗೆ ನೀನು ಮೂರ್ಖನಲ್ಲ ಎನ್ನುವುದು ನಾನು ತಿಳಿದವನಿದ್ದೇನೆ. ನಾನು ಅದಕ್ಕಾಗಿ ಪ್ರಶ್ನೆ ಮಾಡಿದ್ದು ಸರಿಯೇ. ಆದ್ರೆ ನಿನ್ನ ವಿವರಣೆ ಮಾತ್ರ ನೀನು ತಿಳಿದುಕೊಂಡ ಹಾಗಲ್ವೇ ಅಲ್ಲ, ಬೇರೆ ಇದ್ರೆ ಕೇಳು. ಅಪಹಾಸ್ಯಕ್ಕೆ ಒಳಗಾದ ಶ್ರೀರಾಮಚಂದ್ರ ರಾವಣನ ಅಂಕೆಯಲ್ಲಿದ್ದಂತ ಹೆಣ್ಣನ್ನು ಮರಳಿ ಕರೆತಂದ. ಆ ಕರೆತರುವಲ್ಲಿ ನಡೆದಂತ ಪ್ರಕ್ರಿಯೆಗಳೇನು ಎನ್ನುವುದನ್ನು ತಿಳಿದಿಲ್ಲ ಹೇಗೆ ಹೇಳು? ಮತ್ತೊಬ್ಬರ ಮನೆಯಲ್ಲಿ ಇದ್ದಂತ ಹೆಣ್ಣನ್ನು, ಅದರಲ್ಲೂ ವರ್ಷಾನುಗಟ್ಟಲೆ ಇದ್ದಂತ ಹೆಣ್ಣನ್ನು ಮನುಷ್ಯನೊಬ್ಬ ಮನೆಗೆ ಕರ್ಕೊಳ್ಬೇಕು ಅಂತ ಆದ್ರೆ ಅಲ್ಲಿ ಸಾಕಷ್ಟು ಪರೀಕ್ಷೆಯನ್ನು ಮಾಡಬೇಕಾಗುತ್ತದೆ. ಸುಮ್ಮನೆ ಸೇರಿಸಿಕೊಳ್ಳುವ ಹಾಗಿಲ್ಲ. ಹೇಳಿದಂತೆ ಯಾರೊಟ್ಟಿಗೆ ಬೇಕಾದ್ರೆ ಹೋಗ್ಬೋದು ಅಂತ. ಆದ್ರೆ ಹಾಗೆ ಹೋಗುವಲ್ಲಿ ತಪ್ಪನ್ನು ಹುಡುಕುವುದಕ್ಕೆ ಸಾಧ್ಯ ಇಲ್ಲ. ಮಗನ ಜೊತೆಯಲ್ಲಿ ತಾಯಿಯೊಬ್ಬರು ಹೋದ್ರೆ ಅದು ಆಕ್ಷೇಪ ಅಲ್ಲ. ಹೌದು ತಾನೆ. ಅದೇ ರೀತಿಯಲ್ಲಿ ಬಂದ ಈಗ ಬಂದೆ ಅಗ್ನಿ ದಿವ್ಯವನ್ನು ಮಾಡುವುದರ ಮುಖೇನವಾಗಿ ಅದೇ ಸಂದರ್ಭದಲ್ಲಿ ತನ್ನ ಸತೀತ್ವದ ಪರೀಕ್ಷೆ ಆಗಲಿ ಎಂಬ ಕಾರಣಕ್ಕೆ ಧಗ ಧಗನೆ ಉರಿಯುತ್ತಿರುವಂತಹ ಅಗ್ನಿಕುಂಡಕ್ಕೆ ಹಾರಿದಳು ಸೀತಾಮಾತೆ. ಅಲ್ಲ, ಅಲ್ಲಿ ಪರಿಶುದ್ಧಳು ಅಂತ ದೇವಾನು ದೇವತೆಗಳೇ ಹೆಚ್ಚನ್ನು ಹೊಡೆದಂತಹ ದಶರಥ ಭೂಪತಿ ಬಂದು ಇವಳು ಸಚ್ಚಾರಿತ್ತಾಳಿದ್ದಾಳೆ ಎಂಬುದನ್ನು ದೃಢಪಡಿಸಂತಹ ಸಂದರ್ಭದಲ್ಲಿ ಸತಿಯನ್ನು ಕರ್ಕೊಂಡು ಬಂದ. ಸರಿ, ಕರ್ಕೊಂಡು ಬಂದು ಕೂಡಿದ, ಸಂತಸದ ಬದುಕನ್ನೇ ಸಾಗಿಸಿದ. ಆಮೇಲೆ ಕೇವಲ ಯಾವನೋ ಒಬ್ಬ ಕೊಟ್ಟಿದ್ದಾರ ಆಮೇಲೆ ಇಲ್ಲ ಇಲ್ಲ ಅದೇ ಒಬ್ಬ ಅಗಸ ಹೇಳಿದೆ ಎಂಬ ಕಾರಣಕ್ಕೆ ಶ್ರೀರಾಮಚಂದ್ರ ಬಿಟ್ಟದ್ದಲ್ಲವೇ ಅಲ್ಲ. ಮತ್ತೆ ಯಾರು ಹೇಳಿದ್ರು? ಗ್ರಾಮೇ ಗ್ರಾಮೇ ಮಧ್ಯ ಮಧ್ಯ ಅಲ್ಲಲ್ಲಿ 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 ಸೀತೆಯ ಕುರಿತಾದಂತಹ ಅಪಸವ್ಯದ ಮಾತು ಹೊರಬೀಳ್ತಾ ಇತ್ತು. ನೀನೇ ಹೊರಬೀಳದೆ ಮಾರಯ್ಯ, ಬೆಂಕಿ ಇಲ್ಲದೆ ಹೊಗೆ ಆಡ್ತ. ನೀನು ಹೇಳಿದ ಹಾಗೆ ಅಲ್ಲಿದ್ದಂತಹ ಸೀತೆಯನ್ನು ಇವ ಕರ್ಕೊಂಡು ಬಂದ, ಅದಕ್ಕೆ ಮುಖವಾಣಿಯಾಗಿ ಒಬ್ಬ ಅಗಸ ಹೇಳಿದ ಅಂತ ಕೇಳ್ತೇವೆ. ಹಾಗೆ ಹತ್ತು ಜನರ ಮಾತು ಒಬ್ಬ ಆಡು, ಆದ್ರೆ ಅಪ್ಪ ಅವನ ಆರೋಪ. ಆ ಹತ್ತು ಜನರ ಮುಖವಾಣಿಯಾಗಿ ಒಬ್ಬ ಅಂತ ಹೇಳ್ತಾನಂತಾದ್ರೆ ಶ್ರೀರಾಮಚಂದ್ರ ಎಲ್ಲರ ಮಾತಿಗೂ ಬೆಲೆ ಕೊಡ್ತಾನೆ ಅಂತ ಯೋಚಿಸಬೇಕು. ಮಾತಿ ಬೆಲೆ ಕೊಡುದು. ಒಬ್ಬ ಮಡಿವಾಳನಾದ್ರೂ ಹೇಳ್ತಾನಂತಾದ್ರೆ ಅದರ ಹಿನ್ನೆಲೆಯಲ್ಲಿ ಅನೇಕ ಧ್ವನಿಗಳುಂಟು ಎನ್ನುವುದನ್ನು ಅರ್ಥ ಮಾಡಿಕೊಂಡವ. ಈಗ ಸೀತಾ ಅಗ್ನಿ ಪರೀಕ್ಷೆಗೊಳಗಾಗಿದ್ದಳು ಎನ್ನುವುದನ್ನು ನೋಡಿದವರು ಎಷ್ಟು ಮಂದಿ? ಲಂಕೆಯಲ್ಲಿ ಇದ್ದವರು ಮಾತ್ರ ಅಲ್ವಾ? ಮಂದಿ ಅಷ್ಟೇ, ಅಯೋಧ್ಯೆಯಲ್ಲಿ ಇದ್ದವರಲ್ಲ. ಆದ್ದರಿಂದ ಈಗ ಮತ್ತೆ ಸೀತೆಯನ್ನು ಬಿಡಬೇಕಾದಂತಹ ಪರಿಸ್ಥಿತಿ ಏನು ಬಂತು ಕೇಳಿದ್ರೆ ಅಲ್ಲಿ ಎರಡು ರಾಮತ್ವವನ್ನು ಕಾಪಾಡಿಕೊಳ್ಳಬೇಕಾದ ಒಂದು ಸೀತಾರಾಮತ್ವ, ಇನ್ನೊಂದು ರಾಜಾರಾಮತ್ವ. ಯಾವುದಂತ ಸೀತೆ
ಹೋಗಬೇಕಾಗುತ್ತದೆ. ಯಾವುದು ಪ್ರಧಾನ, ಯಾವುದು ಕೌಣ ಎನ್ನುವುದನ್ನು ಯೋಚಿಸಿದ. ಸೀತೆ ಪರಿಶುದ್ಧಳಿದ್ದಾಳೆ ಎನ್ನುವುದು ರಾಮನ ಅಂತರಂಗಕ್ಕೂ ಗೊತ್ತು. ಆದರೂ ಕೇವಲ ಒಬ್ಬನ ಒಲುಮೆಗೆ ಅಥವಾ ಒಬ್ಬನ ಅಭಿಪ್ರಾಯಕ್ಕೂ ಒಬ್ಬಳು ಸಿದ್ಧಳಾಗುತ್ತಾಳೆ, ಪವಿತ್ರಳಾಗುತ್ತಾಳೆ ಅಂತ ಅದರ ವಿಶೇಷ ಅಲ್ಲ. ಲೋಕವೇ ಒಪ್ಪುವ ಹಾಗಾಗಬೇಕು ಎಂಬ ಕಾರಣಕ್ಕಾಗಿ ರಾಜಾರಾಮತ್ವದ ನೆಲೆಯಲ್ಲಿ ಸೀತೆಯನ್ನು ಬಿಟ್ಟ ರಾಮ. ಹೀಗೆ ಮೇಲ್ನೋಟಕ್ಕೆ ರಾಮ ಬಿಟ್ಟ 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 ಎನ್ನುವ ಹಾಗೆ ನಾವು ಕಾಣಬಹುದು. ವೀರಮಣಿ ಹೀಗಾಗಿದ್ರೆ ಆ ಅರಸುತನ ಉಳಿಸಿಕೊಳ್ಳಬೇಕು ಅಂತ ಬಿಡಬಹುದು. ಹೌದು, ಯಾಕಂದ್ರೆ ಅಲ್ಲಿ ಶ್ರೇಷ್ಠ ಧರ್ಮ ಮುಖ್ಯ ಅಲ್ಲ. ಧರ್ಮ ಹೇಳುವುದು ಬೇರೆ ಬೇರೆ ರೀತಿಯಲ್ಲಿ ಇರ್ತದೆ. ಹೌದು, ಕೈ ಇಡುವ ಕಾಲಕ್ಕೆ ಶಿವಧನಸ್ಥನ್ನ ಭೇದಿಸಿ ಶಾಸ್ತ್ರೋಕ್ತವಾಗಿ ಮದುವೆ ಆಗಿದ್ದು ರಾಮ ಅಲ್ವಾ. ಹಾಗಾದ್ರೆ ನಮ್ಮ ಈ ಸಂಸ್ಕಾರಕ್ಕೆ ಮತ್ತು ಶಾಸ್ತ್ರಕ್ಕೆ ರಾಮ ಏನು ಬೇರೆ ಕೊಟ್ಟಾಗಾಯ್ತು? ಅದಲ್ಲಿ ಸಪ್ತಪದಿ ತುಳಿದವ ರಾಮ, ಅಗ್ನಿಸಾಕ್ಷಿಯಾಗಿ ಮದುವೆ ಆಗಿದ್ದು ರಾಮ. ಅಗ್ನಿಸಾಕ್ಷಿಗೂ ಸಪ್ತಪದಿಗೂ ಏನು ಬೇರೆ ಕೊಡ್ಸಾಗಾಯ್ತು ರಾಮ? ಇನ್ನೊಂದು ಕೇಳ್ತೇನೆ, ನಾವು ಕೇಳಿದ್ದು ಸೀತೆ ಅವಾಗ ಗರ್ಭವತಿ ಆಗಿದ್ದರಂತೆ. ಹೌದೌದು, ಒಬ್ಬ ಸಾಮಾನ್ಯ ಮಾನವನಾಗಿ ಯೋಚನೆ ಮಾಡಿ, ಗರ್ಭವತಿ ಹೆಣ್ಣನ್ನ ಒಬ್ಬ ಸಾಧಾರಣ ಮನುಷ್ಯ ಕಾಡಿಗೆ ಬಿಡ್ತಾನ? ಬಿಡಬಾರದು. ಮೊದಲು ಮಾನವನಾಗಬೇಕು, ಮಾನವ ಮಾನವೀಯತೆ ಇರಬೇಕು ಅವನಲ್ಲಿ. ಮಾನವೀಯತೆಯನ್ನ ಬಿಟ್ಟು ಸಂಸಾರ ಬಂಧನ ಬಿಟ್ಟು ನಮ್ಮ ಧರ್ಮವನ್ನ ಗಾಳಿಗೆ ತುರಿ. ಹಾಗಾದ್ರೆ ತಾನು ರಾಜನೂ ಆಗಬೇಕು ಅಂತ ಒಂದೇ ಒಂದು ಕಾರಣಕ್ಕೆ ಸೀತೆಯನ್ನ ಬಿಟ್ಟಿದ್ದು ತಪ್ಪು ತಪ್ಪೆ. ರಾಮ ರಾಜನಾಗಬೇಕು ಎಂಬ ಕಾರಣಕ್ಕೆ ಕೇವಲ ಅವನ ಸ್ವಾರ್ಥ ಅಂತ ಅಲ್ಲ. ಧರ್ಮಸ್ಯ ಮುಖಾನಿ ಭಿನ್ನಾನಿ, ಒಂದೊಂದು ಕ್ಷೇತ್ರದಲ್ಲಿ ಅಥವಾ ಸಂದರ್ಭಕ್ಕನುಸಾರವಾಗಿ ಧರ್ಮದ ಮುಖಗಳು ಬೇರೆ ಬೇರೆ ಆಗುತ್ತಾ ಹೋಗುತ್ತವೆ. ಅಲ್ಲಿ ರಾಮ ರಾಮ ರಾಜಾರಾಮತ್ವನ್ನು ಉಳಿಸಿಕೊಳ್ತಾರಂತಾದ್ರೆ ಕೇವಲ ಅವನನ್ನು ಉಳಿಸಿಕೊಳ್ಳಬೇಕು ಎಂಬ ಕಾರಣಕ್ಕಾಗಿ ಅಲ್ಲ. ಲೋಕದಲ್ಲಿ ಶ್ರೇಷ್ಠತ್ವ ಯಾವುದೋ ಅದು ಉಳಿದುಕೊಳ್ಳಬೇಕು ಎಂಬ ಕಾರಣಕ್ಕೆ ರಾಮನಿಗೆ ಸೀತೆ ಕುರಿತಾಗಿ ಶಂಕೆ ಇಲ್ಲವೇ ಇಲ್ಲ. ಅವಳು ಪವಿತ್ರಳಿದ್ದಾಳೆ ಮಾತ್ರ ಅಲ್ಲ, ಖಂಡಿತವಾಗಿಯೂ ಅವಳು ಉತ್ತೀರ್ಣರಾಗುತ್ತಾಳೆ ಅನ್ನುವಂತ ವಿಶ್ವಾಸವನ್ನು ಹೊಂದವಾದ ರಾಮ ಅಂತರಂಗ ಪೂರ್ವಕವಾಗಿ ಸೀತೆಯನ್ನು ಬಿಟ್ಟದ್ದಲ್ಲ, ಲೋಕದ ಕಣ್ಣಿಗೆ ಕಾಣುವುದಕ್ಕಾಗಿ ಸೀತೆಯನ್ನು ಬಿಟ್ಟ. ಕಲ್ಪನೆ 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 ಅಲ್ಲ ಅಲ್ಲ, ಪ್ರಜ್ಞಾವಂತನು ಯಾರಿದ್ದಾರೋ ಅವರೆಲ್ಲ ತಿಳ್ಕೊಂಡದ್ದು. ಹಾಗೆ ನೀನು ಹೇಳಿದೆಯಲ್ಲ, ಸಾಮಾನ್ಯ ಒಬ್ಬ ಮನುಷ್ಯನಾದರೂ ತುಂಬು ಗರ್ಭಿಣಿ ಅವಳನ್ನು ಬಿಡ್ಲಿಕ್ಕೆ ಬಿಡುವುದಿಲ್ಲ. ನಿಮ್ ಮಂಗಗಳಲ್ಲಿ ಬಿಡಿಸಿಡುವ ಇಲ್ಲ ಇಲ್ಲ. ಆದ್ರೆ ಶ್ರೀರಾಮಚಂದ್ರ ಮನುಷ್ಯನಾಗಿ ಬಿಟ್ಟಿದ್ದ, ಮನುಷ್ಯನಾಗಿ ಮಂಗನಿಗಿಂತ ಕಡೆಯಾದ. ಹೇಳು ವೀರಮಣಿ ಹೇಳು. ಅವ ಮನುಷ್ಯನಲ್ಲ, ದೇವ ಮಾನವನಾಗಿ ಧರಗಿಳಿದು ಬಂದವ. ಏ ದೇವರು, ಈ ದಾರಿ ಬಂದೌದೌದು. ಇಷ್ಟೊತ್ತನಿಗೆ ಈ ರಾಜಾರಾಮನ ಅದೆಲ್ಲ ಪೀಠಿಕಾ ಪ್ರಕರಣ. ಈಗ ರಾಮ ಯಾಕೆ ಹಾಗೆಲ್ಲ ಮಾಡಿದ ಎನ್ನುವುದಕ್ಕೆ ಸರಿಯಾದಂತಹ ಕಾರಣವನ್ನು ಕೊಡುವುದಕ್ಕೆ ಮುಂದಾಗುತ್ತೇನೆ. ಆಗಾಗ ಆಗಾಗ ಧರ್ಮ ಗ್ಲಾನಿಯಾಗುತ್ತಾ ಇರ್ತದೆ. ಧರ್ಮ ಗ್ಲಾನಿಯಾದಂತಹ ಸಂದರ್ಭದಲ್ಲಿ ಶಿಷ್ಟರಿಗೆ ಕಾಟ ಪ್ರಾರಂಭವಾಗುತ್ತದೆ, ದುಷ್ಟರಿಗೆ ಸುಖ ಸಂತೋಷವು ಆರಂಭವಾಗುತ್ತದೆ. ಆ ಸಂದರ್ಭದಲ್ಲಿ ದುಷ್ಟರನ್ನು ನಾಶಪಡಿಸುವುದಕ್ಕಾಗಿ ದೇವರು ಧರೆಗಿಳಿದು ಬರಬೇಕಾಗ್ತದೆ. ಅದನ್ನೇ ಅವತಾರ ಅಂತ ಕರೆಯುವುದು. ಶ್ರೀರಾಮಚಂದ್ರ ಯಾರು ಅಂತ ನಾರಾಯಣ ಸ್ವಾಮಿಯ ರಾಮಚಂದ್ರ. ಸೀತೆಯೇ ಲಕ್ಷ್ಮೀ ದೇವಿ, ಚಾರು ಲಕ್ಷ್ಮಣನೆಂಬಾತನೇ ಉರಗೇಂದ್ರ ಲಕ್ಷ್ಮಣ. ಈಗ ಮಹಾವಿಷ್ಣುವಿನ ಹಾಸಿಯಾದಂತಹ ಶೇಷನೇ ಲಕ್ಷ್ಮಣನಾಗಿ ಇಳಿದು ಬಂದವನಿದ್ದಾನೆ. ಯಾಕೆ ಕೇಳಿದ್ರೆ ಅದು ರಾಮನಾಟಕದಲ್ಲಿ ಇದೆ. ಹೌದು, ನಾವೆಲ್ಲ ಸಹಕಾರಿ ಯಾಕೆ ಬಂದದ್ದು? ನಾವೆಲ್ಲ ಇಲ್ಲಿನವರೆಲ್ಲ, ನಮ್ಮಲ್ಲಿ ಶ್ರೇಷ್ಠತ್ವ ಉಂಟು. ನಮ್ಮಲ್ಲಿ ಕಾಣುವುದಕ್ಕೆ ಕಪಿತ್ವ ಇದ್ರು ಸಹ ಅಂತರಂಗದಲ್ಲಿ ಕಪಿತ್ವ ಅಲ್ಲ, ನರತ್ವ ಇದ್ದು. ಆ ಕಾರಣದಿಂದ ರಾಮಚಂದ್ರ ನಮ್ಮನ್ನೆಲ್ಲ ಸೇರಿಸಿಕೊಂಡದ್ದು. ದೇವಾಂಶ ನಮ್ಮಲ್ಲಿ ಇರುವ ಕಾರಣ ಹೌದು, ನಮ್ಮಲ್ಲಿ ಎಲ್ಲರಲ್ಲಿಯೂ ಉಂಟು. ಆದ್ದರಿಂದಲೇ ಶ್ರೀರಾಮಚಂದ್ರ ಒಪ್ಪಿಕೊಂಡಿದ್ದಾರೆ. ಪ್ರಕೃತಿ ಪುರುಷರು ಯಾರು ಅಂತ ಕೇಳಿದ್ರೆ ಶ್ರೀರಾಮಚಂದ್ರ ಹಾಗೂ ಸೀತೆ. ಹಾಗಾಗಿ ಬದುಕಿನಲ್ಲಿ ಏನೇನು ನಡತೆಗಳು ನಡೆಯಲ್ಪಟ್ಟಿತು ಅದೆಲ್ಲವೂ ಸಹ ಶ್ರೀರಾಮಚಂದ್ರ ಹಾಗೂ ಸೀತೆ ಆಡಿದಂತಹ ನಾಟಕ. ಪ್ರಕೃತಿ ಪುರುಷರಿಂದಲೇ ಪ್ರಪಂಚ ಬೆಳಗ